ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಗುರುರ್ಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಗಳಿಗೆ ನಮಸ್ಕಾರ ಸಾಮಾನ್ಯವಾಗಿ ನಾಮವನ್ನು ತೆಗೆದುಕೊಳ್ಳುವಾಗ ಪ್ರೇಮವು ಅತ್ಯಂತ ಅವಶ್ಯಕ ಪ್ರೇಮದಿಂದ ನಾಮವನ್ನು ತೆಗೆದುಕೊಳ್ಳಬೇಕು ಎಂದು ಹಿಂದಿನ ಪ್ರವಚನಗಳಲ್ಲಿ ಗುರುಗಳು ತಿಳಿಸಿರುವರು ಆದರೆ ನಮಗೆ ಕೆಲವೊಮ್ಮೆ ನಾಮದಲ್ಲಿ ಪ್ರೇಮವು ಬರುವುದೇ ಇಲ್ಲವಲ್ಲ ಆ ಪ್ರೇಮವು ಬರುವಂತೆ ಮಾಡುವುದು ಹೇಗೆ ನೋಡೋಣ ಈ ಪ್ರಶ್ನೆಗೆ ಗುರುಗಳ ಉತ್ತರವನ್ನು ನಾಮದಲ್ಲಿ ಪ್ರೇಮ ಏಕೆ ಬರುವುದಿಲ್ಲ ಎಂದು ಬಹಳ ಜನರು ಕೇಳುತ್ತಾರೆ ಆದರೆ ಸ್ವಲ್ಪ ವಿಚಾರ ಮಾಡಿದರೆ ಆ ಪ್ರಶ್ನೆಯೇ ಸರಿಯಾಗಿಲ್ಲವೆಂದು ತಿಳಿದು ಬರುತ್ತದೆ ಹೀಗೆ ಪ್ರಶ್ನೆ ಮಾಡುವುದೆಂದರೆ ಮಕ್ಕಳಾಗದೇ ಇರುವ ಹೆಣ್ಣು ಮಗಳು ಮಕ್ಕಳ ಬಗ್ಗೆ ಪ್ರೇಮ ಹೇಗೆ ಬರುತ್ತದೆ ಅಂದರೆ ಮಕ್ಕಳಾಗುವುದಕ್ಕಿಂತ ಮುಂಚೆ ಒಬ್ಬ ಹೆಣ್ಣು ಮಗಳು ಆ ಮಕ್ಕಳಲ್ಲಿ ಪ್ರೇಮ ಎಂಬುದು ಹೇಗೆ ಬರುತ್ತದೆ ಎಂದು ಕೇಳಿದಂತೆ ಆಗುತ್ತದೆ ಮಕ್ಕಳಾದ ಮೇಲೆ ಆ ಪ್ರೇಮ ತಾನಾಗಿಯೇ ಬರುವುದಲ್ಲವೇ ಆದ್ದರಿಂದ ಮಕ್ಕಳ ಮೇಲೆ ಪ್ರೇಮ ಹೇಗೆ ಬರುತ್ತದೆ ಎಂದು ಕೇಳುವುದಕ್ಕಿಂತಲೂ ಮಕ್ಕಳು ಹೇಗೆ ಆದಾವು ಈ ಬಗ್ಗೆ ವಿಚಾರ ಮಾಡುವುದು ಉಚಿತವಾಗಿರುತ್ತದೆ ನಾವು ಕೂಡ ನಾಮದಲ್ಲಿ ಪ್ರೇಮ ಹೇಗೆ ಬರುತ್ತದೆ ಎಂಬ ಪ್ರಶ್ನೆ ಮಾಡುವುದಕ್ಕಿಂತಲೂ ನಮ್ಮ ಬಾಯಿಯಲ್ಲಿ ನಾಮವು ಹೇಗೆ ಬರುತ್ತದೆ ಎಂದು ಪ್ರಶ್ನೆ ಮಾಡುವುದು ಉಚಿತವಾಗುತ್ತದೆ ಬಾಯಲ್ಲಿ ನಾಮವು ಬರಲು ಯಾರು ತಾನೇ ಅಡ್ಡಿ ಮಾಡುತ್ತಾರೆ ಯಾವ ನಾಮವೇ ಇರಲಿ ಅದನ್ನು ಉಚ್ಚರಿಸುವುದಕ್ಕೆ ಯಾರದಾದರೂ ಅಡ್ಡಿ ಇದೆಯೇ ಬೇರೆ ಯಾರೂ ಅಡ್ಡ ಬರುವುದಿಲ್ಲ ಆದರೆ ನಾವೇ ಆ ರೀತಿ ನಾಮವನ್ನು ಉಚ್ಚರಿಸುವುದಕ್ಕೆ ನಮಗೆ ನಾವೇ ಅಡ್ಡಿಯಾಗುತ್ತೇವೆ ವಾಸ್ತವಿಕವಾಗಿ ನಾಮ ತೆಗೆದುಕೊಳ್ಳುವ ನಿಶ್ಚಯವನ್ನು ಮಾಡಿ ನಾಮ ತೆಗೆದುಕೊಳ್ಳಲು ಪ್ರಾರಂಭಿಸಿಬಿಟ್ಟರೆ ಸಾಕು ಆದರೆ ಹೀಗೆ ಆಗದೇ ಇರುವಲ್ಲಿ ಬೇರೆ ಯಾವ ದೋಷವೂ ಇರದೆ ಅಂದರೆ ಯಾರದ್ದೇ ದೋಷವಿರದೆ ನಮ್ಮದೇ ದೋಷವಿರುತ್ತದೆ ಆದ್ದರಿಂದ ನಾಮ ತೆಗೆದುಕೊಳ್ಳುವುದು ನಮ್ಮ ಕೆಲಸ ಮತ್ತು ಅದರ ಬೆನ್ನು ಹತ್ತಿ ಬರುವುದು ಪ್ರೇಮದ ಧರ್ಮವೇ ಆಗಿರುತ್ತದೆ ಯಾವ ರೀತಿಯಲ್ಲಿ ತಾಯಿಯ ವಿಷಯದಲ್ಲಿ ಮಗು ಹಾಗೂ ವಾತ್ಸಲ್ಯದಿಂದ ದ್ರವಿತ ಭಾವ ಇವೆರಡೂ ಬೇರೆ ಬೇರೆಯಾಗಿರಲು ಶಕ್ಯವಿಲ್ಲವೋ ತಾಯಿಯಾದವಳು ತನ್ನ ಮಗುವಿನ ಕಡೆಗೆ ಪ್ರೇಮವನ್ನು ತೋರಿಸುವುದು ಅತ್ಯಂತ ಸಹಜವಾಗಿರುವುದು ಅದೇ ರೀತಿ ನಾಮ ಹಾಗೂ ಅದರ ಪ್ರೇಮ ಒಂದನ್ನೊಂದು ಬಿಟ್ಟು ಬರುವುದೇ ಇಲ್ಲ ಇದರಿಂದ ಒಂದು ಮಾತು ನಿಶ್ಚಯವಾಗುವುದೇನೆಂದರೆ ಪ್ರೇಮ ಏಕೆ ಬರುವುದಿಲ್ಲ ಎಂಬುದರ ಉತ್ತರ ನಮ್ಮ ಹತ್ತಿರವೇ ಇರುತ್ತದೆ ಅದೇನೆಂದರೆ ನಾವು ನಾಮವನ್ನು ತೆಗೆದುಕೊಳ್ಳುವುದಿಲ್ಲ ಆ ನಾಮವನ್ನು ತೆಗೆದುಕೊಂಡಿದ್ದೆ ಆದರೆ ಸಹಜವಾಗಿಯೇ ಪ್ರೇಮವು ಬರುತ್ತದೆ ಈಗ ಯಾರಾದರೂ ನಾವು ನಾಮವನ್ನು ತೆಗೆದುಕೊಳ್ಳುತ್ತಲೇ ಇರುವೆವು ನಾಮವನ್ನು ಈಗಾಗಲೇ ನಾಮ ಜಪವನ್ನು ಆರಂಭಿಸಿರುವೆವು ಆದರೂ ಕೂಡ ಪ್ರೇಮವು ಏಕೆ ಬರುವುದಿಲ್ಲ ಎಂದು ಕೇಳಬಹುದು ಆದರೆ ನಾವು ಹೇಗೆ ನಾಮವನ್ನು ತೆಗೆದುಕೊಳ್ಳುತ್ತಿರುವೆವು ಎಂಬುದರ ಬಗ್ಗೆ ವಿಚಾರ ಮಾಡಿದರೆ ಆಗ ಕಂಡುಬರುವುದೇನೆಂದರೆ ಹೊಟ್ಟೆಯಿಂದ ಹುಟ್ಟಿದ ಮಗನ ವಿಷಯದಲ್ಲಿ ಕಳವಳ ಇರುವಂತೆ ನಮಗೆ ನಾಮದ ವಿಷಯದಲ್ಲಿ ಅಂತಹ ಕಳವಳವಾಗಲಿ ತಳಮಳವಾಗಲಿ ಇರುವುದಿಲ್ಲ ಮನೆಯಲ್ಲಿ ನಮ್ಮ ಮಗು ಹೊರಗಡೆ ಹೋಗಿದ್ದರೆ ಕ್ಷೇಮವಾಗಿದ್ದಾನೋ ಇಲ್ಲವೋ ಏನು ಕೆಲಸ ಮಾಡುತ್ತಿದ್ದಾನೋ ಊಟ ತಿಂಡಿ ಸರಿಯಾದ ಸಮಯಕ್ಕೆ ಮಾಡುತ್ತಿದ್ದಾನೋ ಎಂಬಂತೆ ನೂರೆಂಟು ಕಳವಳ ತಳಮಳಗಳು ಇರುವಂತೆ ನಾಮವನ್ನು ತೆಗೆದುಕೊಳ್ಳುವಾಗ ಈ ನಾಮವನ್ನು ಎಷ್ಟು ಕಾಳಜಿಯಿಂದ ನಾನು ತೆಗೆದುಕೊಳ್ಳಬೇಕು ಗುರುಗಳು ನನಗೆ ಕೊಟ್ಟಿರುವ ವರಪ್ರಸಾದ ಭಗವಂತನಿಗೆ ಹತ್ತಿರವಾಗಲು ಇರುವ ನನಗಿರುವ ಏಕಮಾತ್ರ ಮಾರ್ಗ ಸಾಮಾನ್ಯವಾಗಿ ಪ್ರಾಪಂಚಿಕ ವಿಷಯಗಳಲ್ಲಿ ಮುಳುಗಿರುವ ನಾನು ಈ ನಾಮ ಒಂದೇ ನನಗೂ ಭಗವಂತನಿಗೂ ಸೇರಿಸಲು ಗುರುಗಳು ಬೆಸೆದಿರುವ ಒಂದು ಸೂತ್ರ ಈ ಕಳಕಳಿಯಿಂದ ಆ ಒಂದು ತಳಮಳದಿಂದ ಅದನ್ನು ನಾನು ಚೆನ್ನಾಗಿ ಕಾಪಾಡಿಕೊಳ್ಳಬೇಕು ಎಂಬ ಕಳಕಳಿಯಿಂದ ಆ ನಾಮವನ್ನು ತೆಗೆದುಕೊಂಡರೆ ಎಲ್ಲ ಸಂತರು ಅಥವಾ ನಮ್ಮ ಗುರುಗಳು ನಾಮವನ್ನು ತೆಗೆದುಕೊಳ್ಳಿರಿ ಎಂದು ಹೇಳಿದ್ದರಿಂದ ನಾವು ತೆಗೆದುಕೊಳ್ಳುತ್ತಿರುವೆವು ಅಥವಾ ಮಾಡಲು ಬೇರೇನೂ ಕೆಲಸವಿಲ್ಲವಲ್ಲ ಸುಮ್ಮನೆ ಕುಳಿತು ಸಮಯವನ್ನು ಹಾಳು ಮಾಡಬೇಕಲ್ಲ ಎಂದು ನಾಮವನ್ನು ತೆಗೆದುಕೊಳ್ಳುತ್ತೇವೆ ಅಷ್ಟೇ ಆದರೂ ಕೂಡ ಹಾಗೆ ಮಾಡಿದರೂ ಕೂಡ ಇಂದಲ್ಲ ನಾಳೆ ನಮ್ಮ ಕೆಲಸ ಆಗಿಯೇ ತೀರುವುದು ಆದ್ದರಿಂದ ಪ್ರೇಮ ಏಕೆ ಬರುವುದಿಲ್ಲ ಎಂದು ಪ್ರಶ್ನೆ ಮಾಡುವ ಮೊದಲು ನಾವು ಎಷ್ಟು ಆಸ್ತಿಯಿಂದ ನಾಮಸ್ಮರಣೆ ಮಾಡುತ್ತೇವೆ ಎಂಬ ಪ್ರಶ್ನೆಯನ್ನು ನಮ್ಮನ್ನು ನಾವೇ ಕೇಳಿಕೊಳ್ಳುವುದು ಅವಶ್ಯವಿರುತ್ತದೆ ಬಹಳ ದಿನಗಳ ನಂತರ ಪುತ್ರನನ್ನು ಪಡೆದ ತಾಯಿಗೆ ಆ ಮಗುವಿನ ವಿಷಯದಲ್ಲಿ ಎಂತಹ ಮನಸ್ಥಿತಿ ಇರುವುದು ಅಂತಹ ಮನಸ್ಥಿತಿ ನಾಮದ ವಿಷಯದಲ್ಲಿ ಆಗಬೇಕಾಗುತ್ತದೆ ಸಹಜವಾಗಿ ಎಷ್ಟೋ ಜನ್ಮಗಳ ಒಂದು ಸಂಸ್ಕಾರದಿಂದಾಗಿ ಎಷ್ಟೋ ಜನ್ಮಗಳಿಂದ ಅದಕ್ಕಾಗಿ ಹಂಬಲಿಸಿ ಈ ಜನ್ಮದಲ್ಲಿ ನಮಗೊಬ್ಬ ಗುರುವು ದೊರೆತು ಆ ಗುರುವಿನಿಂದ ನಾಮಮಂತ್ರದ ಉಪದೇಶವಾಗಿದೆ ಜನ್ಮ ಜನ್ಮಾಂತರಗಳ ಪರಿಪಕ್ವತೆಯಿಂದಾಗಿ ಈ ಒಂದು ಅವಕಾಶ ದೊರೆತಿರುವಾಗ ಆ ಅವಕಾಶವನ್ನು ಉಪಯೋಗಿಸಿಕೊಳ್ಳಬೇಕು ಎಂಬ ನಿಜವಾದ ಕಳಕಳಿ ನಮ್ಮಲ್ಲಿ ಇರಬೇಕಲ್ಲವೇ ನಿಜವಾದ ಸಾಧಕನು ಸ್ತ್ರೀಯರ ವಿಷಯದಲ್ಲಿ ಸಾವಧಾನವಾಗಿರಬೇಕು ಸಿದ್ಧನಾದವನು ಕೂಡ ಸ್ತ್ರೀಯರಿಂದ ದೂರವೇ ಇರಬೇಕು ಆದರೆ ಅವನು ಸ್ತ್ರೀಯರೊಡನೆ ವ್ಯವಹರಿಸಿದರೂ ಅವನಿಗೆ ದೋಷವೂ ಬರುವುದಿಲ್ಲ ಮನಸ್ಸಿನಿಂದ ಅವನು ಅಲಿಪ್ತನೇ ಆಗಿರುತ್ತಾನೆ ನಮ್ಮ ಶರೀರದ ಬೆಳವಣಿಗೆಯು ನಮಗೆ ತಿಳಿಯದಂತೆಯೇ ಆಗುತ್ತಿರುತ್ತದೆ ಅದರಂತೆ ನಮ್ಮ ಪಾರಮಾರ್ಥಿಕ ಉನ್ನತಿಯೋ ಕೂಡ ನಮಗೆ ತಿಳಿಯದಂತೆಯೇ ಆಗಬೇಕು ಅದು ತಿಳಿಯಿತೆಂದರೆ ಮಾಡಿದ್ದೆಲ್ಲ ವ್ಯರ್ಥವಾಗುವಂತಹ ಸಂಭವವಿರುತ್ತದೆ ಪರಮಾರ್ಥದಲ್ಲಿ ಸಂಪಾದಿಸುವುದಕ್ಕಿಂತಲೂ ಸಂಪಾದಿಸಿದ್ದನ್ನು ಸಂರಕ್ಷಿಸಿಕೊಳ್ಳುವುದು ಬಹಳ ಕಠಿಣವಾಗಿರುತ್ತದೆ ಯಾರಿಗೆ ತಾನು ಏನಾದರೂ ವಿಶೇಷವಾಗಿರುವೆ ಎಂದು ಅನಿಸುತ್ತದೆಯೋ ಅವನು ಏನೂ ಆಗಿರುವುದಿಲ್ಲ ಇಂತಹ ಮನುಷ್ಯನು ಬಹಳ ಸಾವಧಾನವಾಗಿರಬೇಕು ಅಂದರೆ ಸಾಮಾನ್ಯವಾಗಿ ಶರೀರದ ಬೆಳವಣಿಗೆಯು ಹೆಚ್ಚಿದಂತೆಲ್ಲ ನ ಪುರುಷನಾದವನಿಗೆ ಸ್ತ್ರೀಯಲ್ಲಿ ವ್ಯಾಮೋಹ ಸ್ತ್ರೀಯಾದವನಿಗೆ ಪುರುಷನಲ್ಲಿ ವ್ಯಾಮೋಹವಿರುವುದು ಅತ್ಯಂತ ಸಹಜವಾಗಿರುತ್ತದೆ ಅದು ಜೈವಿಕ ನಿಯಮವೇ ಆಗಿರುತ್ತದೆ ಈ ವಿಷಯದಲ್ಲಿ ಆ ರೀತಿಯಾದಂತಹ ಪ್ರಾಣಿ ಸಹಜವಾದಂತಹ ಜೈವಿಕ ಆಸೆ ಆಕಾಂಕ್ಷೆಗಳು ನಮ್ಮನ್ನು ಸೆಳೆದುಕೊಂಡು ಹೋಗದಂತೆ ಎಚ್ಚರವಿರಬೇಕು ನಾವು ಎಷ್ಟೆಲ್ಲಾ ಸಂಪಾದಿಸಿದ್ದೇನೆ ಎಷ್ಟೆಲ್ಲಾ ಕೋಟಿ ನಾಮಗಳನ್ನು ಜಪ ಮಾಡಿದ್ದೇನೆ ಎಂಬುದು ಇಲ್ಲಿ ಮುಖ್ಯವಲ್ಲ ಮಾಡಿದ ಜಪವನ್ನು ಕಾಪಾಡಿಕೊಳ್ಳುವುದು ಪಡೆದುಕೊಂಡಂತಹ ಸ್ಥಿತಿಯನ್ನು ಕಾಪಾಡಿಕೊಳ್ಳುವುದು ಈ ಸಾಧನೆಯಲ್ಲಿ ಅತ್ಯಂತ ಮುಖ್ಯವಾದದ್ದು ನಾನು ಎಷ್ಟೆಲ್ಲಾ ಸಾಧನೆ ಮಾಡಿದ್ದೇನೆಲ್ಲ ಎಂಬ ಅಹಂಕಾರ ಒಂದು ಕ್ಷಣ ಬಂದಾಗ ಅದುವರೆಗೆ ಮಾಡಿದ ಸಾಧನೆಯೆಲ್ಲ ಕೊಚ್ಚಿ ಹೋಗಿಬಿಡಬಹುದು ಆದ್ದರಿಂದ ಎಚ್ಚರವಿರಲಿ ಭಗವಂತನನ್ನು ನಿರಂತರವಾಗಿ ಸೇರುವಂತಹ ಭಗವಂತನನ್ನು ಸೇರಲು ಇರುವ ಏಕಮಾತ್ರ ಮಾರ್ಗ ಎಂಬ ಕಾಳಜಿಯಿಂದ ಆ ಕಳಕಳಿಯಿಂದ ಗುರುಗಳು ಕೊಟ್ಟಿರುವ ವಿಶೇಷವಾದ ವರಪ್ರಸಾದ ಜನ್ಮ ಜನ್ಮಾಂತರಗಳಿಂದ ಹಂಬಲಿಸಿ ಪಡೆದಂತಹ ವರಪ್ರಸಾದ ಎಂಬ ಭಾವದಿಂದ ನಾಮವನ್ನು ಕಾಪಾಡಿಕೊಳ್ಳೋಣ ಆ ಕಳಕಳಿಯೇ ನಮ್ಮಲ್ಲಿ ಆ ನಾಮದ ಬಗ್ಗೆ ಪ್ರೇಮ ಹಾಕುವಂತೆ ಮಾಡುವುದಿಲ್ಲವೇ నమస్తే శారదా దేవి శారదావీ పురవాసిని మహం ప్రార్థయే నిత్యం విద్యాదానేహి మే నమస్కారం